ಹಿಂದಿನ ಭಾಗದಲ್ಲಿ ನೀವು ಏನ್ ಮಾಡಿದ್ರಿ, ರಾಸಾಯನಿಕ ಕ್ರಿಯೆಗಳನ್ನ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಮಂಡಿಸುವ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನೀವ್ ಏನ್ ಮಾಡ್ಕೊಂಡಿದ್ರಿ, ಅರ್ಥ ಮಾಡ್ಕೊಂಡಿದ್ರಿ. ಅಲ್ಲಿ ಅತ್ಯಂತ ಪ್ರಮುಖವಾದ ರಾಸಾಯನಿಕ ಕ್ರಿಯೆ ಯಾವ್ದಾಗಿತ್ತು, ತಟಸ್ಥೀಕರಣ ಆಗಿತ್ತು. ತಟಸ್ಥೀಕರಣದಲ್ಲಿ ಏನಾಗುತ್ತದೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನ ಏನ್ ಮಾಡ್ತದೆ, ಕೊಡ್ತದೆ. ಇದು ಒಂದು ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್, ರಾಸಾಯನಿಕ ಕ್ರಿಯೆ ಆಗಿದೆ. ಈಗ ತದನಂತರ ಆ ಕಾನ್ಸೆಪ್ಟ್ ಆದ ನಂತರ ಬರುವಂತ ಮುಂದಿನ ಕಾನ್ಸೆಪ್ಟ್ ಯಾವುದು, ಲವಣಗಳು. ಹಂಗಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು, ಲವಣಗಳ ಬಗ್ಗೆ ನೀವೇನ್ ಮಾಡ್ಬೇಕು, ಸರಿಯಾಗಿ ನೀವೇನ್ ಮಾಡ್ಕೋಬೇಕು, ಇಲ್ಲಿ ಅರ್ಥ ಮಾಡ್ಕೋಬೇಕು. ಲವಣ ಅಂದ್ರೆ ಈಗೇನಾಗ್ತದೆ ಅಂದ್ರೆ, ಲವಣ ಸಾಮಾನ್ಯವಾಗಿ ಒಂದು ಧನ ಅಯಾನು ಮತ್ತು ಒಂದು ಋಣ ಅಯಾನು ಸೇರಿಕೊಂಡು ಒಂದು ಉಂಟಾಗುವ ಒಂದು ರಾಸಾಯನಿಕ ವಸ್ತುಕ್ಕೆ ನಾ ಏನಂತೀನಿ, ಲವಣ ಎಂದು ಕರೆಯುತ್ತೇನೆ. ಲವಣ ಎಂದ್ರೆ ಏನು, ಒಂದು ಧನ ಅಯಾನು, ಒಂದು ಧನ ಅಯಾನು, ಒಂದು ಋಣ ಅಯಾನು, ಒಂದು ಧನ ಅಯಾನು ಮತ್ತು ಒಂದು ಋಣ ಅಯಾನು ಸೇರಿಕೊಂಡು ಉಂಟಾಗುವ ಒಂದು ರಾಸಾಯನಿಕ ವಸ್ತುಕ್ಕೆ ಲವಣ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಇದು ಲವಣಗಳ ಪಿ ಎಚ್ ವ್ಯಾಲ್ಯೂ ಇದ್ರದ್ದು ಎಷ್ಟಿರ್ತದೆ ಅಂದ್ರೆ ಎಕ್ಸಾಕ್ಟ್ 7 ಇರ್ತದೆ. ಯಾಕೆ 7 ಅಂದ್ರೆ, ಯಾಕೆ ಇರ್ತದೆ ಅಂದ್ರೆ 7 ಅಂದ್ರೆ ಏನು, ತಟಸ್ಥ. ಈ ಕಡೆ ಆಮ್ಲನೂ ಅಲ್ಲ, ಈ ಕಡೆ ಪ್ರತ್ಯಾಮ್ಲನೂ ಅಲ್ಲ. ಅಂದ್ರೆ ಅದಕ್ಕೆ ಆಮ್ಲೀಯ ಗುಣನೂ ಇರುವುದಿಲ್ಲ, ಪ್ರತ್ಯಾಮ್ಲೀಯ ಗುಣನೂ ಇರುವುದಿಲ್ಲ, ಒಂದು ತಟಸ್ಥ ರಾಸಾಯನಿಕ ವಸ್ತು ಆಗಿರುತ್ತದೆ. ಇದು ಯಾವುದು, ಲವಣಗಳು. ಲವಣ ಅಂದ್ರೆ ಏನು, ಒಂದು ಧನಾಯನ ಮತ್ತೊಂದು ಋಣಾಯನ ಸೇರಿಕೊಂಡು ಉಂಟಾಗುವ ಒಂದು ರಾಸಾಯನಿಕ ವಸ್ತುಗೆ ನಾನು ಲವಣ ಎಂದು ಕರೆಯುತ್ತೇವೆ. ಈಗ ಲವಣಗಳಿಗೆ ಕೆಲವು ಉದಾಹರಣೆ ಕೊಟ್ಟಿದ್ದಾರೆ. ಆ ಉದಾಹರಣೆ ನಾವೇನ್ ಮಾಡ್ಬೇಕು, ಆ ಉದಾಹರಣೆ ಅವನ್ನ ಹೇಗೆ, ಫಾರ್ ಎಕ್ಸಾಂಪಲ್ ಉಪ್ಪು ಇದೆ, ಇದೊಂದು ಲವಣಗಳಿಗೆ ಅದೊಂದು ಉದಾಹರಣೆ. ಈಗ ನಾವು ಅದನ್ನ ಏನ್ ಮಾಡ್ಬೇಕು, ಅದರ ಉಪಯೋಗ ಏನು, ಅದರ ತಯಾರಿಕೆ ಹೇಗ್ ಮಾಡ್ತಾರೆ, ಇವನ್ನೆಲ್ಲ ಎಲ್ಲವುಗಳನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಒನ್ ಬೈ ಒನ್ ಏನ್ ಮಾಡ್ಕೊಂತ ಹೋಗ್ಬೇಕು, ಕೇಳ್ಕೊಂತ ನೀವೇನ್ ಮಾಡ್ಬೇಕು, ಇದನ್ನ ತಿಳ್ಕೊಬೇಕಾಗ್ತದೆ. ಈಗ ಮೊದಲನೇದಾಗಿ ಯಾವ್ದು ಬರ್ತದೆ ಅಂದ್ರೆ, ಸಾಮಾನ್ಯ ಉಪ್ಪು ಬರ್ತದೆ. ಈಗ ಸಾಮಾನ್ಯ ಉಪ್ಪು ಹೇಗೆ ತಯಾರಿಸ್ತಾರೆ, ಮತ್ತೆ ಸಾಮಾನ್ಯ ಉಪ್ಪನ್ನ ಹೇಗೆ, ಅದರ ಉಪಯೋಗ ಎಲ್ಲೆಲ್ಲಿ ಮಾಡ್ತಾರೆ, ಇವನ್ನೆಲ್ಲವುಗಳನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಲವಣಗಳಲ್ಲಿ ಸಾಮಾನ್ಯ ಉಪ್ಪು ಒಂದೇ ಇಲ್ಲ, ಸಾಮಾನ್ಯ ಉಪ್ಪು ಇದೆ, ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗ್ತದೆ, ಒಂದು ಇದು ಲವಣ. ನಂತರ ಬರುವುದು ಚಲುವೆ ಪುಡಿ. ಚಲುವೆ ಪುಡಿ ಮತ್ತೆ ಚಲುವೆ ಪುಡಿಗೆ ಏನ ಹೇಳ್ತಾರೆ, ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ. ನಂತರ ಬರುವುದು ಅಡಿಗೆ ಸೋಡಾ. ಅಡಿಗೆ ಸೋಡಾ ಮತ್ತೆ ಬರುವುದು ವಾಷಿಂಗ್ ಸೋಡಾ. ನಂತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇಷ್ಟು ಲವಣಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೇನಾಗುತ್ತೆ, ಈ ಅಧ್ಯಾಯ ಏನಾಗುತ್ತೆ, ಇಲ್ಲಿಗೆ ಕೊನೆಗೊಳ್ತದೆ. ಈಗ ಮೊದಲನೇದಾಗಿ ನಾವು ಎಲ್ಲಿ ಬರೋಣ, ಸಾಮಾನ್ಯವಾಗಿ ಉಪ್ಪು. ಸಾಮಾನ್ಯ ಉಪ್ಪು ಅಂದ್ರೆ ಇದರ ರಾಸಾಯನಿಕ ಸೂತ್ರ ಏನು, ಸೋಡಿಯಂ ಕ್ಲೋರೈಡ್ NaCl. ಹಂಗಂದ್ರೆ ಉಪ್ಪು ಹೇಗೆ ತಯಾರಿಸ್ತಾರೆ, ಉಪ್ಪನ್ನ ನಾವು ಕಾಮನ್ ಆಗಿ ನಾವ್ ಏನ್ ಮಾಡ್ತೇವೆ ಅಂದ್ರೆ, ಹೈಡ್ರೋಕ್ಲೋರಿಕ್ ಆಮ್ಲ, ನಿಮ್ಗೆ ಗೊತ್ತಿದೆ ಹೈಡ್ರೋಕ್ಲೋರಿಕ್ ಆಮ್ಲ HCl, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಗಳನ್ನ ನಾವೇನ್ ಮಾಡೋದು, ಸೇರಿಸೋದ್ರಿಂದ ನಮ್ಗೆ ಏನ್ ಸಿಗುತ್ತೆ, ಉಪ್ಪು ಸಿಗ್ತದೆ. ಹೇಗ್ ಸಿಗ್ತದೆ, ಈ ಸೋಡಿಯಂ ಈ ಕ್ಲೋರಿನ್ ಅನ್ನ ತೆಗೆದುಕೊಂಡು ಏನಾಗ್ತಾನ, ಅವನು ಸೋಡಿಯಂ ಕ್ಲೋರೈಡ್ NaCl, EH ಮತ್ತು OH ಏನಾಗ್ತದೆ, H2O ಆಗ್ತದೆ. ಈ H2 ಅನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಆವಿಗೊಳಿಸಿದಾಗ ನಮ್ಗೆ ಶುದ್ಧ ಏನಾಗ್ತದೆ, ಇಲ್ಲಿ ಉಪ್ಪು ಏನಾಗ್ತದೆ ನಮ್ಗೆ ಸಿಗ್ತದೆ. ಹಂಗಂದ್ರೆ ಉಪ್ಪು ಹೇಗೆ ಸಿಗ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ಸೇರಿಸಿದಾಗ ಏನಾಗ್ತದೆ, ಅಥವಾ ಪರಸ್ಪರ ವರ್ತಿಸಿ ನಮ್ಗೆ ಸೋಡಿಯಂ ಕ್ಲೋರೈಡ್ ಏನಾಗ್ತದೆ, ಇಲ್ಲಿ ಉತ್ಪನ್ನಗಳಾಗಿ ಏನಾಗುತ್ತೆ ಕೊಡುತ್ತದೆ. ಇದು ಸೋಡಿಯಂ ಕ್ಲೋರೈಡ್ ನ ತಯಾರಿಕೆ, ಅಂದ್ರೆ ಉಪ್ಪಿನ ತಯಾರಿಕೆ. ಮೊದಲು ಏನಾಗ್ತಿತ್ತು ಅಂದ್ರೆ, ಈಗ ಬಹಳ ಪುರಾತನ ಸಮುದ್ರಗಳು ಏನಾಗ್ತದೆ ಒಣಗಿದ ಮೇಲೆ, ಅಲ್ಲಿ ಏನಾಗ್ತಿತ್ತು ಅಂದ್ರೆ ಉಪ್ಪಿನ ಪದರಗಳು ಏನಾಗ್ತಿದ್ವು, ಉಂಟಾಗ್ತಿದ್ವು. ಉಪ್ಪಿನ ಪದರಗಳು ಉಂಟಾದ್ಮೇಲೆ ಅದರಲ್ಲಿ ಅಂದ್ರೆ ಆ ಸಮುದ್ರ ಏನಾಗ್ತಿತ್ತು ಅಂದ್ರೆ ಹಲವಾರು ಲವಣಾಂಶಗಳನ್ನ ಏನ್ ಮಾಡ್ಕೊಂತಿತ್ತು, ಹೀರ್ಕೊಂತಿತ್ತು. ಅದರಲ್ಲಿ ಈ ಸೋಡಿಯಂ ಕ್ಲೋರೈಡ್ ಏನಾಗ್ತಿತ್ತು, ಆ ಲವಣಗಳು ಅದರಲ್ಲಿ ಇರ್ತಿದ್ವು. ಆ ಸಮುದ್ರಗಳು ಒಣಗಿದ ಮೇಲೆ ಅದರಲ್ಲಿ ಏನಾಗ್ತಿತ್ತು, ಸೋಡಿಯಂ ಕ್ಲೋರೈಡ್ ನ ಪದರು ಏನಾಗ್ತಿತ್ತು, ಉಂಟಾಗ್ತಿತ್ತು. ಸೋಡಿಯಂ ಕ್ಲೋರೈಡ್ ನ ಪದರು ಉಂಟಾದ್ಮೇಲೆ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ, ಅದನ್ನ ಅಶುದ್ಧ ಉಪ್ಪನ್ನಾಗಿ ಏನ್ ಮಾಡ್ತಿದ್ರಲ್ಲಿ ಗಣಿಗಾರಿಕೆ ಮಾಡಿ ತಯಾರಿಸಿದ್ರು. ಈಗೇನಾಗಿದೆ, ಅದರದ್ದು ಇದು ತಯಾರಿಕೆ ಆಯ್ತು. ಈಗ ನಂತರ ಅದರ ಉಪಯೋಗ, ಸೋಡಿಯಂ ಕ್ಲೋರೈಡ್ ಅನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ. ಸೋಡಿಯಂ ಕ್ಲೋರೈಡ್ ಅನ್ನ ನಾವು ಏನ್ ಮಾಡ್ತಿದ್ವಿ, ದೈನಂದಿನ ಜೀವನದಲ್ಲಿ ಅಡುಗೆಗಾಗಿ ಏನ್ ಮಾಡ್ತೀವಿ, ಸೋಡಿಯಂ ಕ್ಲೋರೈಡ್ ಅನ್ನ ಉಪಯೋಗ ಮಾಡ್ತೇವೆ. ನಂತರ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಯಾರಿಸಲು ನಾವೇನನ್ನ ಉಪಯೋಗ ಮಾಡ್ತೇವೆ, ಈ ಸೋಡಿಯಂ ಕ್ಲೋರೈಡ್ ಅನ್ನ ಯೂಸ್ ಮಾಡ್ತೇವೆ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಇದೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ತಯಾರಿಸಲು ಈ ಸೋಡಿಯಂ ಕ್ಲೋರೈಡ್ ಅನ್ನ ನಾವೇನ್ ಮಾಡ್ತೇವೆ, ಬಳಕೆ ಮಾಡ್ತೇವೆ. ನಂತರ ಸೋಡಿಯಂ ಕಾರ್ಬೋನೇಟ್ ಅನ್ನ ಮತ್ತು ಸೋಡಿಯಂ ಬೈಕಾರ್ಬೋನೇಟ್, ಇದರಲ್ಲಿ ಒಂದು ಅಡಿಗೆ ಸೋಡಾ, ಒಂದು ವಾಷಿಂಗ್ ಸೋಡಾ. ಸೋಡಿಯಂ ಬೈಕಾರ್ಬೋನೇಟ್ ಇದು ಅಡಿಗೆ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಇದು ವಾಷಿಂಗ್ ಸೋಡಾ. ಇವು ನಿಮ್ಗೆ ಗೊತ್ತಿದೆ, ವಾಷಿಂಗ್ ಸೋಡಾನು ಗೊತ್ತಿದೆ, ಅಡಿಗೆಯಲ್ಲಿ ಬಳಸುವ ಸೋಡಾನು ಗೊತ್ತಿದೆ. ಇವು ಎರಡು ಎರಡು ಸೋಡಾಗಳನ್ನು ನಾವು ಬಳಸಲು, ಇದು ಅಂದ್ರೆ ಉಪಯೋಗ, ಇದು ತಯಾರಿಸಲು ನಾವೇನ್ ಬಳಸ್ತೇವೆ, ಸೋಡಿಯಂ ಕ್ಲೋರೈಡ್ ಅನ್ನು ನಾವೇನ್ ಮಾಡ್ತೇವೆ, ಬಳಸ್ತೇವೆ. ಇದು ಸಾಮಾನ್ಯ ಉಪ್ಪಿನ ಬಗ್ಗೆ ಇದೇನಾಗಿದೆ, ಒಂದು ವಿವರಣೆ ಆಗಿದೆ. ಸಾಮಾನ್ಯ ಉಪ್ಪು ಅಂದ್ರೆ ಇದು ಏನದು, ಸೋಡಿಯಂ ಕ್ಲೋರೈಡ್ ಇದರ ರಾಸಾಯನಿಕ ಸೂತ್ರ ಮತ್ತು ತಯಾರಿಕೆ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಪರಸ್ಪರ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಏನಾಗ್ತದೆ, ಉತ್ಪನ್ನಗಳಾಗಿ
ಕೊಡ್ತದೆ. ಇದು ನಿಮ್ಗೆ ಇದು ತಟಸ್ಥೀಕರಣಕ್ಕೆ ಉದಾಹರಣೆ ಇದೆ ನೋಡ್ರಿ. ಆಮ್ಲ, ಪ್ರತ್ಯಾಮ್ಲ, ಲವಣ, ನೀರು. ಆದ್ರೆ ಈ ಲವಣನ ಏನಿದು ಸಾಮಾನ್ಯ ಉಪ್ಪು. ಈಗ ಮತ್ತದ್ರ ಉಪಯೋಗ ಏನಿದೆ, ಸಾಮಾನ್ಯ ಅಡಿಗೆಗಾಗಿ ಬಳಸುತ್ತಾರೆ, ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಯಾರಲು ಬಳಸುತ್ತಾರೆ, ಸೋಡಿಯಂ ಕಾರ್ಬೋನೇಟ್ ಅನ್ನ ತಯಾರಿಸಲು ಬಳಸುತ್ತಾರೆ, ಮತ್ತು ಸೋಡಿಯಂ ಬೈ ಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ತಯಾರಿಸಲು ಈ ಸಾಮಾನ್ಯ ಉಪ್ಪನ್ನ ಏನ್ ಮಾಡ್ತಾರೆ ಬಳಸ್ತಾರೆ. ನಂತರ ಬರುವಂತಹ ಲವಣ ಯಾವ್ದಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ತಯಾರಿಸಲು ಒಂದು ಕಚ್ಚಾ ವಸ್ತುವಾಗಿ ನಾವು ಸೋಡಿಯಂ ಕ್ಲೋರೈಡ್ ಅನ್ನ ಬಳಸ್ತೇವೆ. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಯಾರಿಸಲು ನಾವು ಏನನ್ನ ಬಳಸ್ತೀವಿ, ಕಚ್ಚಾ ವಸ್ತುವಾಗಿ ಸೋಡಿಯಂ ಕ್ಲೋರೈಡ್ ಅನ್ನ ಬಳಸ್ತೇವೆ. ಈಗ ನೀವು ಮೇಲಿನ ಒಂದು ರಾಸಾಯನಿಕ ಕ್ರಿಯೆ ನೋಡ್ಬೇಕು, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್, ಅದೇನಾಗ್ತದೆ ಇಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು. ಈಗ ಈ ಎರಡನ್ನ ನಾವು ಸೇರಿಸಿದಾಗ ಈ ಉತ್ಪನ್ನಗಳು ಸಿಗ್ತಾವ. ನಾವೇನ್ ಮಾಡ್ಬೇಕು, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೇ ತಯಾರಿಸ್ಬೇಕು. ಹೌದಾ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಯಾರಿಸಬಹುದು ಅಂದ್ರೆ ನಾವೇನ್ ಮಾಡ್ಬೋದು, ಈಗ ಈ ಸೋಡಿಯಂ ಉಪ್ಪು ಆದ್ರೆ ನಮ್ಗೆ ಸಾಮಾನ್ಯವಾಗಿ ನಮ್ಗೆ ದೊರಕ್ತದೆ, ಉಪ್ಪು ಮತ್ತೆ ನೀರನ್ನ, ಉಪ್ಪು ಮತ್ತ ನೀರನ್ನ ಸೇರಿಸಿದಾಗ, ಅಂದ್ರೆ ಸೋಡಿಯಂ ಕ್ಲೋರೈಡ್ ಮತ್ತೆ ನೀರನ್ನ ಸೇರಿಸಿದಾಗ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತಾ ಎಂಬುದು ನಮ್ಗೆ ಏನಾಗಿದೆ ಇಲ್ಲಿ ಪ್ರಶ್ನೆ ಆಗಿದೆ. ನೋಡ್ರಿ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಿದಾಗ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಸಿಗುತ್ತೆ. ಅದೇ ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನ ಸೇರಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಏನು ಎಚ್ ಸಿ ಎಲ್ ಸಿಗುತ್ತಾ ಅನ್ನೋದೊಂದು ಏನಿದೆ ಇಲ್ಲಿ ಪ್ರಶ್ನೆ. ಹಾಗಾದ್ರೆ ಇದು ಆಗುತ್ತೆ ಇಲ್ಲ ಅಂದ್ರೆ ಇದ್ರದ್ದು ಈ ರಾಸಾಯನಿಕ ಕ್ರಿಯೆ ಅಲ್ಲ, ಅದರದ್ದು ರಿವರ್ಸ್ ರಿಯಾಕ್ಷನ್ ಇದೆ. ಅಂದ್ರೆ ಅದರ ರಿವರ್ಸ್ ರಾಸಾಯನಿಕ ಕ್ರಿಯೆ ಆಗಿದೆ. ಅಂದ್ರೆ ಎಲ್ ಎಚ್ ಎಸ್ ಇದ್ದು ಆರ್ ಎಚ್ ಎಸ್ ಆಗುತ್ತೆ, ಆರ್ ಎಚ್ ಎಸ್ ಇದ್ದು ಎಲ್ ಎಚ್ ಎಸ್ ಆಗುತ್ತೆ. ಯಾಕಂದ್ರೆ ನಮ್ ಕಡೆ ಸಾಮಾನ್ಯವಾಗಿ ನಮ್ಗೆ ಉಪ್ಪು ಲಭ್ಯವಿರುತ್ತದೆ, ನೀರು ಲಭ್ಯವಿರುತ್ತದೆ. ಉಪ್ಪು ನೀರು ಸೇರಿಸಿದಾಗ ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತಾ ಅನ್ನೋದಿಲ್ಲಿ ಪ್ರಶ್ನೆ. ಆದ್ರೆ ಅದು ಕಾಮನ್ ಆಗಿ ನಾವು ಉಪ್ಪು ನೀರನ್ನ ಸೇರಿಸಿದಾಗ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗಲ್ಲ, ಸಿಗಂಗಿಲ್ಲ. ಯಾಕಂದ್ರೆ ಈಗ ನೋಡ್ರಿ, ಈ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ಸೇರಿಸಿದಾಗ ಇದಕ್ಕೆ ಯಾವುದೇ ಅಡಿಷನಲ್ ಆಗಿ ಅಂದ್ರೆ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರೋದಿಲ್ಲ, ತಾವೇ ಏನ್ ಮಾಡ್ಕೊಂಡ್ಬಿಡ್ತಾವೆ, ಆಮ್ಲ ಪ್ರತ್ಯಾಮ್ಲಗಳು ಸೇರಿ ತಟಸ್ಥೀಕರಣಗೊಂಡು ಸೋಡಿಯಂ ಕ್ಲೋರೈಡ್ ಉತ್ಪನ್ನಗಳಿಗೆ ದೊರಕ್ಬಿಡ್ತದೆ. ಆದ್ರೆ ಇಲ್ಲಿ ನಮಗೆ ಇದು ನೇರವಾಗಿ ಏನಾಗಲಿದೆ, ರಾಸಾಯನಿಕ ಕ್ರಿಯೆ ಉಂಟಾಗುವುದಿಲ್ಲ. ಇದಕ್ಕೆ ನಮಗೆ ರಾಸಾಯನಿಕ ಕ್ರಿಯೆ ಆಗ್ಬೇಕಂದ್ರೆ ನಾವು ಇದನ್ನು ಬಲವಂತವಾಗಿ ನಾವೇನ್ ಮಾಡ್ಬೇಕಿನ ಕ್ರಿಯೆಯನ್ನು ಮಾಡ್ಬೇಕಾಗುತ್ತೆ. ಈ ರಾಸಾಯನಿಕ ಕ್ರಿಯೆನ ಬಲವಂತಾಗಿ ಮಾಡ್ಬೇಕಾಗುತ್ತೆ. ಬಲವಂತ ಅಂದ್ರೆ ಹೇಗೆ ಬಲವಂತ ಮಾಡ್ತೇವೆ ನಾವು, ಇದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ವಿದ್ಯುತ್ ಸಂಪರ್ಕ ಕೊಡ್ತೇವೆ. ಅಂದ್ರೆ ಇಲ್ಲಿ ವಿದ್ಯುತ್ ಶಕ್ತಿಯನ್ನ ನಾವೇನ್ ಮಾಡ್ತೀವಿ, ಬಳಸ್ತೀವಿ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಈ ಚಿತ್ರ ಇದೆ ನೋಡ್ರಿ, ಇದು ನಾವು ಇದೇ ರೀತಿ ನಾ ಏನ್ ಮಾಡ್ತೀನಿ ಇಲ್ಲಿ ಒಂದು ಚಿತ್ರವನ್ನು ಏನ್ ಮಾಡೋಣ, ಡ್ರಾ ಮಾಡೋಣ. ಈ ರೀತಿಯಾಗಿ ಒಂದು ಕಂಟೈನರ್ ಅನ್ನ ತಗೊಂಡು ಇದರಲ್ಲಿ ಏನ್ ಮಾಡೋದು, ಸೋಡಿಯಂ ಕ್ಲೋರೈಡ್ ಮತ್ತೆ ನೀರನ್ನ ಮಿಕ್ಸ್ ಮಾಡೋದು. ಅಂದ್ರೆ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಮಿಕ್ಸ್ ಆದ್ರೆ ಇಲ್ಲಿ ಏನಾಗ್ತಾವ ಅಂದ್ರೆ ಅಯಾನ್ಗಳು ಬಿಡುಗಡೆ ಆಕವು. ಯಾವ ರೀತಿ ಅಯಾನ್ಗಳು ಬಿಡುಗಡೆ ಆಕವು, ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಎಚ್ ಪ್ಲಸ್ ಒ ಎಚ್ ಮೈನಸ್, ಈ ರೀತಿ ಅಯಾನ್ಗಳು ಏನಾಗ್ತವೆ ಇದರಲ್ಲಿ ಬಿಡುಗಡೆ ಆಗ್ತವೆ. ಆದ್ರೆ ನಮಗೆ ಏನ್ ಬೇಕಾಗಿದೆ, ಎನ್ ಎ ಒ ಎಚ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಬೇಕಾಗಿದೆ. ಏನ್ ಬೇಕಾಗಿದೆ, ಸೋಡಿಯಂ ಹೈಡ್ರಾಕ್ಸೈಡ್, ಇದನ್ನ ನಮ್ಗೆ ಬೇಕಾಗಿದೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಇದ್ ನಾವೇನ್ ಮಾಡ್ಬೇಕು ಇಲ್ಲಿ ಬಲವಂತವಾಗಿ ಏನ್ ಮಾಡ್ಬೇಕು ಇಲ್ಲಿ ರಾಸಾಯನಿಕ ಕ್ರಿಯೆ ಮಾಡ್ಬೇಕು. ಬಲವಂತಾಗಿ ಹೇಗೆ ಮಾಡ್ಬೇಕು, ನಾನು ಏನ್ ಮಾಡ್ತೇನೆ ಇಲ್ಲಿ ಎರಡು ವಿದ್ಯುತ್ ರಾಡ್ಗಳನ್ನ ಏನ್ ಮಾಡೋಣ ಇಲ್ಲಿ ಬಿಡ್ಬೇಕಾಗುತ್ತೆ, ವಿದ್ಯುತ್ ರಾಡ್ಗಳನ್ನ ಬಿಡುದು. ಈ ವಿದ್ಯುತ್ ರಾಡ್ಗಳಿಗೆ ಏನ್ ಮಾಡುದು, ಒಂದು ಬ್ಯಾಟರಿಯನ್ನ ಏನ್ ಮಾಡುದು ಕನೆಕ್ಟ್ ಮಾಡುದು. ಬ್ಯಾಟರಿಯಲ್ಲಿ ಇದೇನಿದು, ನೆಗೆಟಿವ್ ಸ್ಮಾಲ್ ಸೈಜ್ ಇರೋದು, ನೆಗೆಟಿವ್ ಬಿಗ್ ಸೈಜ್ ಇರೋದು ಪಾಸಿಟಿವ್. ಅಂದ್ರೆ ಪಾಸಿಟಿವ್ ನಾವು ಹೆಸರು ಏನ್ ಕೊಡ್ಬೇಕು, ಆನೋಡ್ ಅಂತ ಕೊಡ್ಬೇಕು. ಪಾಸಿಟಿವ್ ಏನ ಹೆಸರು, ಆನೋಡ್, ಇದು ಕ್ಯಾಥೋಡ್. ಒಂದು ನೀವು ಅರ್ಥ ಮಾಡ್ಕೋಬೇಕು, ಈ ಆನೋಡ್ ಅಂದ್ರೆ ಇದು ಯಾವ ಸೈನ್ ಆಗಿರ್ತದೆ, ಇದು ಇದು ಪಾಸಿಟಿವ್ ಸೈನ್. ಈ ರಾಡ್ ಏನಿದು ಪಾಸಿಟಿವ್, ಈ ರಾಡ್ ಏನಿದು ನೆಗೆಟಿವ್. ಈ ರೀತಿ ಇರುವಾಗ ನೀವು ಒಂದು ನೆನ್ಪಿಡ್ಬೇಕು, ಯಾವಾಗಿದ್ರು ಪಾಸಿಟಿವ್ ರಾಡ್ ಇರುತ್ತೆ ಅಲ್ಲ, ಅದು ನೆಗೆಟಿವ್ ಅಯಾನ್ಗಳನ್ನ ಏನ್ ಮಾಡ್ತದೆ, ಅಟ್ರಾಕ್ಟ್ ಮಾಡ್ತದೆ, ಅಂದ್ರೆ ಆಕರ್ಷಿತಗೊಳಿಸುತ್ತೆ. ಮತ್ತೆ ನೆಗೆಟಿವ್ ರಾಡ್ ಏನಿದೆಯಲ್ಲ, ಇದು ಪಾಸಿಟಿವ್ ಅಯಾನ್ಗಳನ್ನ ಏನ್ ಮಾಡುತ್ತೆ, ಇದು ಅಟ್ರಾಕ್ಟ್ ಅಂದ್ರೆ ಆಕರ್ಷಣೆ ಮಾಡ್ತದೆ. ಹಂಗಂದ್ರೆ ಇದು ಪಾಸಿಟಿವ್ ರಾಡ್, ಹಂಗಂದ್ರೆ ಇದನ್ನ ಯಾರನ್ನ ಅಟ್ರಾಕ್ಟ್ ಮಾಡ್ಬೇಕು, ಇದು ಒಂದು ಕ್ಲೋರಿನ್ ಅನ್ನ ಅಟ್ರಾಕ್ಟ್ ಮಾಡ್ಬೇಕು ಮತ್ತು ಹೈಡ್ರಾಕ್ಸೈಡ್ ಅನ್ನ ಅಟ್ರಾಕ್ಟ್ ಮಾಡ್ಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ಲೋರಿನ್ ಮತ್ತು ಹೈಡ್ರಾಕ್ಸೈಡ್ಗೆ ನಾವು ಎರಡನ್ನ ನಾವು ಏನ್ ಮಾಡಿದಾಗ ಕಂಪೇರ್ ಮಾಡಿದಾಗ ಕ್ಲೋರಿನ್ ಏನಿದೆ ಪರಮಾಣು ಇದು ಅದರ ಸೈಜ್ ಏನಿರ್ತದೆ, ಅದರದ್ದು ದೊಡ್ಡದಿರ್ತದೆ. ಹೈಡ್ರಾಕ್ಸೈಡ್ ಸೈಜ್ ಏನಿರ್ತದೆ, ಸಣ್ಣದಿರ್ತದೆ. ಆದ್ರಿಂದ ಕ್ಲೋರಿನ್ ವೇಗವಾಗಿ ಅತ್ಯಂತ ವೇಗವಾಗಿ ಏನಾಗುತ್ತೆ, ಈ ರಾಡ್ ಅನ್ನ ಏನ್ ಮಾಡ್ತದೆ, ಅಟ್ರಾಕ್ಟ್ ಮಾಡ್ತದೆ. ಅಂದ್ರೆ ಎಲ್ಲಾ ಕ್ಲೋರಿನ್ ಏನಾಗ್ತದೆ, ಈ ರಾಡ್ ಸಮೀಪ ಹೋಗ್ತದೆ, ಹೋಗಿ ಅದೇನ್ ಮಾಡುತ್ತೆ, ಕ್ಲೋರಿನ್ ತನ್ನಲ್ಲಿರುವ ಒಂದು ಎಲೆಕ್ಟ್ರಾನ್ ಅಂದ್ರೆ ಮೈನಸ್ ಬಂದಿರ್ತದೆ, ತನ್ನಲ್ಲಿರುವ ಒಂದು ಎಲೆಕ್ಟ್ರಾನ್ ಅನ್ನ ಈ ರಾಡ್ಗೆ ಕೊಟ್ಟು ಕ್ಲೋರಿನ್ ಗ್ಯಾಸ್ ಏನಾಗ್ತದೆ, ಈ ಸೈಡ್ ಇಂದ ಏನಾಗುತ್ತೆ, ಒಂದು ಪ್ರಣಾಳದಿಂದ ಏನಾಗುತ್ತೆ, ಒಂದು ಕ್ಲೋರಿನ್ ಗ್ಯಾಸ್ ಏನಾಗುತ್ತದೆ, ಹೊರಗೆ ಬರ್ತದೆ. ಹೇಗೆ ಹೊರಗೆ ಬರ್ತದೆ, ಈ ಕ್ಲೋರಿನ್ ತನ್ನಲ್ಲಿರುವ ಒಂದು ಎಲೆಕ್ಟ್ರಾನ್ ಅನ್ನ ಈ ರಾಡ್ಗೆ ಕೊಟ್ಟು ಏನಾಗ್ತದೆ, ಕ್ಲೋರಿನ್ ಗ್ಯಾಸ್ ಏನಾಗ್ತದೆ, ಹೊರಗೆ ಬರ್ತದೆ. ಅದೇ ರೀತಿ ಇದು ಆದ್ರೆ ಈ ಕ್ಲೋರಿನ್ ಜೊತೆ ಈ ಹೈಡ್ರಾಕ್ಸೈಡ್ ಏನಾಗಲ್ಲ, ಅದ್ರ ಜೊತೆ ಬರಂಗಿಲ್ಲ, ಇದು ಅಲ್ಲೇ ಇರ್ತದೆ. ನೆಕ್ಸ್ಟ್ ಇಲ್ಲಿ ಈ ನೆಗೆಟಿವ್ ರಾಡ್ ಯಾರನ್ನ ಅಟ್ರಾಕ್ಟ್ ಮಾಡ್ಬೇಕು, ಒಂದು ಸೋಡಿಯಂ ಅನ್ನ ಅಟ್ರಾಕ್ಟ್ ಮಾಡ್ಬೇಕು, ಎನ್ ಎ ಪ್ಲಸ್ ಮತ್ತೆ ಎಚ್ ಪ್ಲಸ್ ಅನ್ನ ಅಟ್ರಾಕ್ಟ್ ಮಾಡ್ಬೇಕು. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಇದು ಎನ್ ಎ ಪ್ಲಸ್ ಅತ್ಯಂತ
ಕ್ರಿಯಾಕಾರಿ ಲೋಹವಾಗಿದ್ದು ಇದು ಅಷ್ಟು ವೇಗವಾಗಿ ಏನ್ ಮಾಡಲ್ಲ, ಆ ಈ ರಾಡ್ ಅನ್ನ ಏನ್ ಮಾಡಂಗಿಲ್ಲ, ಬಂದು ಸೇರುವುದಿಲ್ಲ. ಅಂದ್ರೆ ಬಹಳ ಏನಾಗ್ತದೆ, ಇಲ್ಲಿ ಗಟ್ಟಿಯಾಗಿರ್ತದೆ. ಆದ್ದರಿಂದ ಈ ಹೈಡ್ರೋಜನ್ ಅಯಾನ್ ಏನಿದೆಯಲ್ಲ, ಇದು ಹೋಗಿ ಈ ರಾಡ್ಗಳಿಗೆ ಏನಾಗುತ್ತೆ, ಬಂದು ಸೇರ್ತದೆ. ಬಂದು ಸೇರಿ ಏನಾಗ್ತದೆ, ಇಲ್ಲಿ ಸೈಡ್ ಇಂದ ಒಂದು ಪ್ರಮಾಣದಿಂದ ಏನಾಗುತ್ತೆ, ಒಂದು ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ ಹೊರಗೆ ಬರ್ತದೆ. ನಂತರ ನೋಡಿಲಿ, ಈ ರಾಡ್ ಇಲ್ಲಿ ಈ ನಾಳದ ಮುಖಾಂತರ ಕ್ಲೋರಿನ್ ಗ್ಯಾಸ್ ಹೊರಗೆ ಹೋಗಿ, ಈ ನಾಳದ ಮುಖಾಂತರ ಹೈಡ್ರೋಜನ್ ಗ್ಯಾಸ್ ಹೊರಗೆ ಹೋಯ್ತಂದ್ರೆ, ಇಲ್ಲಿ ಈ ಕಂಟೈನರ್ ನಲ್ಲಿ ಉಳಿಯುವಂತ ವಸ್ತು ಯಾವುದು, ಒಂದು ಸೋಡಿಯಂ ಅಯಾನು, ಒಂದು ಹೈಡ್ರಾಕ್ಸೈಡ್ ಅಯಾನು, ಇವು ಎರಡು ಸೇರಿ ಇಲ್ಲಿ ನಮ್ಗೆ ಯಾವ ದ್ರವ ಸಿಗುತ್ತದೆ, ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ ನಮ್ಗೆ ಲಭ್ಯ ಆಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ನಾವೇನ್ ಮಾಡ್ತೇವೆ, ಇಲ್ಲಿ ತಯಾರಿಕೆ ಮಾಡ್ತೇವೆ. ಇದು ಸೋಡಿಯಂ ಹೈಡ್ರಾಕ್ಸೈಡ್ ನ ಬರೀ ಕೇವಲ ತಯಾರಿಕೆ ಇದು. ಈಗ ಇಲ್ಲಿ ನಮ್ಗೆ ಮೂರು ಉತ್ಪನ್ನಗಳು ಸಿಕ್ಕು. ಒಂದು ಒಂದೇನ್ ಸಿಕ್ತು, ಇಲ್ಲಿ ಕ್ಲೋರಿನ್ ಗ್ಯಾಸ್ ಸಿಕ್ತು. ನಂತರ ಮತ್ತೇನ್ ಸಿಕ್ತು, ಹೈಡ್ರೋಜನ್ ಗ್ಯಾಸ್ ಸಿಕ್ತು. ನೋಡ್ರಿ, ಈ ಸೈಡ್ ಇಲ್ಲಿ ಕ್ಲೋರಿನ್ ಗ್ಯಾಸ್ ಇದೆ, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಇದೆ. ನಂತರ ನಮ್ಗೆ ಸಿಕ್ಕಿದ್ದೇನು, ಸೋಡಿಯಂ ಹೈಡ್ರಾಕ್ಸೈಡ್. ಹೌದಾ, ಈಗ ನಾವ್ ಏನ್ ಮಾಡ್ಬೇಕು, ಒಂದೊಂದಾಗಿ ಇದ್ರ ಉಪಯೋಗಗಳನ್ನ ನಾವ್ ಏನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಕ್ಲೋರಿನ್ ಅನ್ನ ಸಾಮಾನ್ಯವಾಗಿ ನೀರನ್ನ ಸ್ವಚ್ಛಗೊಳಿಸಲು ನಾ ಏನ್ ಮಾಡ್ತೇನೆ, ಶುಷ್ಕಕಾರಿಯಾಗಿ ಬಳಸುತ್ತೇನೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಇದೆ ಏನದು, ಲವಣಗಳು, ಚಲುವೆ ಪುಡಿ. ಈ ಚಲುವೆ ಪುಡಿಯನ್ನು ನಾವು ತಯಾರಿಸಲು ನಾ ಏನ್ ಮಾಡ್ತೇನೆ, ಇಲ್ಲಿ ಈ ಕ್ಲೋರಿನ್ ಅನ್ನ ನಾವ್ ಏನ್ ಮಾಡ್ತೇವೆ, ಬಳಸ್ತೇವೆ. ಈ ಹೈಡ್ರೋಜನ್ ಅನ್ನ ನಾವು ಅಮೋನಿಯಾವನ್ನ, ಅಂದ್ರೆ ಗೊಬ್ಬರದಲ್ಲಿ ಅಮೋನಿಯಾವನ್ನ ತಯಾರಿಸಲು ನಾ ಏನ್ ಮಾಡ್ತೇವೆ, ಈ ಹೈಡ್ರೋಜನ್ ಅನ್ನ ನಾವೇನ್ ಮಾಡ್ತೇವೆ, ಬಳಕೆ ಮಾಡ್ತೇವೆ. ನಂತರ ಇದೇ ರೀತಿಯಾಗಿ ನಾವು ಹೈಡ್ರೋಜನ್ ಅನ್ನ ನಾವು ಅನೇಕ ರಾಸಾಯನಿಕಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನಾವೇನ್ ಮಾಡ್ತೇವೆ, ಬಳಕೆ ಮಾಡ್ತೇವೆ. ನಂತರ ಸೋಡಿಯಂ ಹೈಡ್ರಾಕ್ಸೈಡ್ ಗಳನ್ನ ಸಾಮಾನ್ಯವಾಗಿ ಕಾರ್ಖಾನೆಗಳಲ್ಲಿ ನಾವೇನ್ ಮಾಡ್ತೇವೆ, ಬಳಕೆ ಮಾಡ್ತೇವೆ. ಕಾರ್ಖಾನೆಗಳಲ್ಲಿ ಇದನ್ನೇನ್ ಮಾಡ್ತೇವೆ, ಮತ್ತೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಲೋಹಗಳಲ್ಲಿ ಈಗ ಜಿಡ್ಡು ನಿವಾರಣೆಗಾಗಿ ನಾವೇನ್ ಮಾಡ್ತೇವೆ, ಬಳಕೆ ಮಾಡ್ತೇವೆ. ಮತ್ತು ಸಾಬೂನುಗಳನ್ನ ತಯಾರಿಸಲು ಮತ್ತು ಮಾರ್ಜಕಗಳನ್ನ ತಯಾರಿಸಲು ನಾವೇನ್ ಮಾಡ್ತೇವೆ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಯಾರಿಸ್ತೇವೆ. ಅಂದ್ರೆ ಇಲ್ಲಿ ಸಿಗುವ ಉತ್ಪನ್ನ ಯಾವುದು, ಕ್ಲೋರಿನ್, ಹೈಡ್ರೋಜನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್, ಯಾವುದು ಇಲ್ಲಿ ನಿರುಪಯುಕ್ತ ಇದೆ ಅಂತ ನಮ್ಗೆ ಹೇಳೋಕೆ ಆಗಲ್ಲ. ಅಂದ್ರೆ ಎಲ್ಲಾ ಏನಾಗಿದೆ ಇಲ್ಲಿ, ಪ್ರತಿಯೊಂದು ವಸ್ತು ಏನಾಗಿದೆ ಇಲ್ಲಿ, ರಾಸಾಯನಿಕ ವಸ್ತು ಏನಾಗಿದೆ, ಉಪಯುಕ್ತವಾಗಿದೆ. ಕ್ಲೋರಿನ್ ಉಪಯುಕ್ತವಾಗಿದೆ, ಹೈಡ್ರೋಜನ್ ಉಪಯುಕ್ತವಾಗಿದೆ, ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗಿದೆ ಇಲ್ಲಿ, ಅತ್ಯಂತ ಉಪಯುಕ್ತ ವಸ್ತು ಆಗಿದೆ. ಈಗ ಇಲ್ಲಿ ನಿಮ್ಗೇನಾಯ್ತು, ಸೋಡಿಯಂ ಹೈಡ್ರಾಕ್ಸೈಡ್ ನ ತಯಾರಿಕೆ ಗೊತ್ತಾಯ್ತು, ನಂತರ ಅದರ ಉಪಯೋಗನು ಗೊತ್ತಾಯ್ತು. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸಾಮಾನ್ಯವಾಗಿ ನಾ ಏನ್ ಮಾಡ್ತೀನಿ, ಮಾರ್ಜಕ ಮತ್ತು ಸೋಪ್ಗಳನ್ನ ತಯಾರಿಕೆ ಮಾಡಲು ಬಳಸುತ್ತೇವೆ, ಅನೇಕ ಕಾರ್ಖಾನೆಗಳಲ್ಲಿ ಬಳಸುತ್ತೇವೆ. ಮತ್ತೆ ಉತ್ಕರ್ಷಣಕಾರಿಯಾಗಿ ನಾವೇನ್ ಮಾಡ್ತೇವೆ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ನಾವೇನ್ ಮಾಡ್ತೇವೆ, ಬಳಸುತ್ತೇವೆ. ಮತ್ತು ಲೋಹಗಳಲ್ಲಿ ಜಿಡ್ಡು ನಿವಾರಣೆಗಾಗಿ ನಾವೇನ್ ಮಾಡ್ತೇವೆ, ಬಳಸುತ್ತೇವೆ. ಈ ರೀತಿಯಾಗಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ನ ತಯಾರಿಕೆ ಮತ್ತು ಉಪಯೋಗಗಳನ್ನ, ಈ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕು, ನೆನ್ಪಿಡ್ಬೇಕು. ಇದನ್ನ ನೋಡಲಿ, ಈ ರಾಸಾಯನಿಕ ಕ್ರಿಯೆ ಇದು ನೇರವಾಗಿ ಉಂಟಾಗುವುದಿಲ್ಲ, ಇದಕ್ಕೆ ನಾವೇನ್ ಮಾಡ್ಬೇಕು, ಬಾಹ್ಯವಾಗಿ ನಾವೇನ್ ಮಾಡ್ಬೇಕು, ಇದಕ್ಕೆ ಶಕ್ತಿಯನ್ನು ನಾವು ಹಾಕಬೇಕು. ವಿದ್ಯುತ್ ಶಕ್ತಿಯನ್ನು ನಾವು ಹಾಕಿದಾಗ ಮಾತ್ರ ಈ ರಿಯಾಕ್ಷನ್ ಏನಾಗುತ್ತೆ ಉಂಟು ಆಗುತ್ತದೆ. ನಂತರ ಬರುವಂತ ಲವಣ ಯಾವ್ದಂದ್ರೆ ಚಲುವೆ ಪುಡಿ. ಈಗ ನಿಮ್ಗೆ ನಾವು ಹಿಂದಿನ ಒಂದು ಲವಣದಲ್ಲಿ ಏನ್ ಹೇಳಿದ್ವಿ, ನಾವು ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಇದು ತಯಾರಿಕೆಯಲ್ಲಿ ನಮ್ಗೆ ಏನ್ ಸಿಕ್ಕಿತ್ತು, ಕ್ಲೋರಿನ್ ಅನ್ನೋ ಒಂದು ವಸ್ತು ಸಿಕ್ಕಿತ್ತು. ಈ ಕ್ಲೋರಿನ್ ಅನ್ನ ನಾವು ಬಳಸಿ, ಇದೇ ಕ್ಲೋರಿನ್ ಅನ್ನ ನಾವು ಬಳಸಿ ನಾವ್ ಏನ್ ಮಾಡ್ತೀವಿ, ಚಲುವೆ ಪುಡಿಯನ್ನ ತಯಾರಿಸ್ತೀವಿ. ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಏನಂದ್ರೆ CaOCl2. CaOCl2 ಇದು ಹೇಗೆ ಸಿಗುತ್ತದೆ ಅಂದ್ರೆ, ನಿಮಗೆ ಕಾಮನ್ ಆಗಿ ಅರಳಿದ ಸುಣ್ಣ ಗೊತ್ತಿರ್ತದೆ. ಅರಳಿದ ಸುಣ್ಣ ಅಂದ್ರೆ ಆ ಸುಣ್ಣ ಹೇಗೆ ಉಂಟಾಗುತ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನೀವು ನೀರಿನಲ್ಲಿ ಹಾಕಿದಾಗ ಅದೇನಾಗ್ತದೆ, ಗುಳ್ಳೆಗಳು ಉಂಟಾಗಿ ಬಹಿರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ. ಅಂದ್ರೆ ಇಲ್ಲಿ ಉಷ್ಣ ಉಂಟಾಗುತ್ತದೆ, ಇಲ್ಲಿ ಏನಾಗುತ್ತದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಾಗುತ್ತದೆ ಇಲ್ಲಿ ಉಂಟಾಗುತ್ತದೆ. ಈ ಅರಳಿದ ಸುಣ್ಣ, ಈ ಅರಳಿದ ಸುಣ್ಣಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಈ ಅರಳಿದ ಸುಣ್ಣಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಕ್ಲೋರಿನ್ ಅನ್ನ ನಾವೇನ್ ಮಾಡ್ತೇವೆ, ಕ್ಲೋರಿನ್ ಅನ್ನ ನಾವು ಇದಕ್ಕೆ ಬಿಡ್ತೇವೆ. ಕ್ಲೋರಿನ್ ಅನ್ನ ಇದ್ರ ಜೊತೆ ವರ್ತಿಸಿದಾಗ ಅದೇನಾಗುತ್ತೆ ನಮ್ಗೆ CaOCl2. ಈ ರೀತಿಯಾಗಿ ನಮ್ಗೆ ಏನಾಗ್ತದೆ, ಇದು ಚಲುವೆ ಪುಡಿ ಅಂದ್ರೆ ನಮ್ಗೆ ಇದು ಈ ಪೌಡರ್ ಏನಾಗ್ತದೆ, ನಮ್ಗೆ ಬ್ಲೀಚಿಂಗ್ ಪೌಡರ್ ಏನಾಗ್ತದೆ ನಮ್ಗೆ ಸಿಗುತ್ತದೆ. ಮತ್ತು ಇದು ನೀರು ಮತ್ತು ಏನಾಗ್ತದೆ, ಚಲುವೆ ಪುಡಿ ಏನಾಗ್ತದೆ, ಉತ್ಪನ್ನಗಳಾಗಿ ನಮ್ಗೆ ದೊರಕುತ್ತದೆ. ಈ ಚಲುವೆ ಪುಡಿ ನಾವು ಕಾಮನ್ ಆಗಿ ನೀವು ಯೂಸ್ ನೋಡಿರ್ತೀರಿ. ಇದನ್ನ ಕಾಮನ್ ಆಗಿ ಸಾರ್ವಜನಿಕ ಶೌಚಾಲಯಗಳಲ್ಲಿ ಈ ಚಲುವೆ ಪುಡಿಯನ್ನ ನೀವೇನ್ ಮಾಡ್ತಾರ, ಬಳಸಿರ್ತಾರೆ. ಮತ್ತೆ ಇದನ್ನೇನ್ ಮಾಡ್ತಾರೆ, ಈ ನೀರಿನಲ್ಲಿ ಅಂದ್ರೆ ಕ್ರಿಮಿನಾಶಕಗಳನ್ನ ನೀವೇನ್ ಮಾಡುದು, ಕ್ರಿಮಿ ಮುಕ್ತಗೊಳಿಸಲು ನಾವೇನ್ ಮಾಡ್ತೇವೆ, ಚಲುವೆ ಪುಡಿಯನ್ನ ನಾವೇನ್ ಮಾಡ್ತೇವೆ, ಬಳಸ್ತೇವೆ. ಮತ್ತ ಕಾಗದದ ಕಾರ್ಖಾನೆಯಲ್ಲಿ ಮತ್ತ ಅದಕ್ಕೆ ಕಲರ್ ಅಂದ್ರೆ ವೈಟ್ ಕಲರ್ ಬರಲು ನಾವೇನ್ ಮಾಡ್ತೀವಿ, ಚಲುವೆ ಪುಡಿಯನ್ನ ನಾವೇನ್ ಮಾಡ್ತೀವಿ, ಬಳಸುತ್ತೇವೆ. ಮತ್ತೆ ಉತ್ಕರ್ಷಣಕಾರಿಯಾಗಿ ಅನೇಕ ರಾಸಾಯನಿಕಗಳಿಗೆ ಉತ್ಕರ್ಷಣಕಾರಿ ಅಂದ್ರೆ ಇದ್ರಲ್ಲಿ ಹೇಳ ಇದು ಆಕ್ಸಿಜನ್ ಇರ್ತದಲ್ಲ, ಆಕ್ಸಿಜನ್ ಸಲುವಾಗಿ ನಾವೇನ್ ಮಾಡ್ತೇವೆ, ಉತ್ಕರ್ಷಣಕಾರಿಯಾಗಿ ನಾವೇನ್ ಮಾಡ್ತೀವಿ, ಇದನ್ನ ಚಲುವೆ ಪುಡಿಯನ್ನು ನಾವೇನ್ ಮಾಡ್ತೀವಿ, ಬಳಸುತ್ತೇವೆ. ಚಲುವೆ ಪುಡಿ ಅಂದ್ರೆ ನೋಡಿ, ಚಲುವೆ ಪುಡಿ ಅಂದ್ರೆ ಇದು ರಾಸಾಯನಿಕ ಸೂತ್ರ CaOCl2. ಇದನ್ನ ಹೇಗೆ ತಯಾರಿಕೆ ಮಾಡ್ತಾರ, ಇದನ್ನ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ಅನ್ನ ಏನ್ ಮಾಡ್ತಾರ, ಕ್ಲೋರಿನ್ ಗಾಳಿಯನ್ನು ಹಾಯಿಸ್ತಾರ. ಅವಾಗ ಏನಾಗ್ತದೆ, ಕ್ಯಾಲ್ಸಿಯಂ ಅಂದ್ರೆ ಇದು CaOCl2 ಏನಾಗ್ತದೆ, ನಮ್ಗೆ ಚಲುವೆ ಪುಡಿ ಏನಾಗ್ತದೆ ಸಿಗ್ತದೆ. ಮತ್ತೆ ನಮಗೆ ನೀರ್ ಏನಾಗ್ತದೆ, ಉತ್ಪನ್ನಗಳಾಗಿ
ದೊರಕುತ್ತದೆ. ಇದು ಏನಿದೆ ಚಲುವೆ ಪುಡಿಯ ತಯಾರಿಕೆ ಮತ್ತು ಉಪಯೋಗ ನಿಮಗೆ ಹೇಳಿ ನಾನು. ಇದು ಶೌಚಾಲಯಗಳಲ್ಲಿ ಶುಷ್ಕಕಾರಿಯಾಗಿ ಬಳಸುತ್ತಾರೆ, ಮತ್ತು ನೀರನ್ನ ಸ್ವಚ್ಛಗೊಳಿಸಲು ಬಳಸುತ್ತಾರೆ, ಕ್ರಿಮಿಮುಕ್ತಗೊಳಿಸಲು ನೀರನ್ನ ಕ್ರಿಮಿಮುಕ್ತಗೊಳಿಸಲು ಏನ್ ಮಾಡ್ತಾರೆ ಚಲುವೆ ಪುಡಿಯನ್ನ ಏನ್ ಮಾಡ್ತಾರೆ ಬಳಸುತ್ತಾರೆ. ನಂತರ ಬರುವ ಲವಣ ಯಾವ್ದಂದ್ರೆ ಅಡಿಗೆ ಸೋಡಾ. ಅಡಿಗೆ ಸೋಡಾದ ರಾಸಾಯನಿಕ ಸೂತ್ರ NaHCO3, ಅಂದ್ರೆ ಸೋಡಿಯಂ ಬೈ ಕಾರ್ಬೊನೇಟ್. ಸೋಡಿಯಂ ಬೈ ಕಾರ್ಬೊನೇಟ್ ನಂತರ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಏನ್ ಮಾಡ್ತಾರೆ ಕರೀತಾರ. ಈ ಅಡಿಗೆ ಸೋಡಾನ ನಾವು ಹೇಗೆ ತಯಾರಿಸ್ತಾರೆ ಅಂದ್ರೆ, ನೀವು ಕಾಮನ್ ಆಗಿ ನಿಮ್ಗೆ ನಾವು ಇದು ಉಪ್ಪು, ಸಾಮಾನ್ಯ ಉಪ್ಪು ಅಂತ ನಿಮ್ಗೆ ಹೇಳುವಾಗ ಹೇಳಿದೆ ಸಾಮಾನ್ಯ ಉಪ್ಪು. ಈಗ ಈ ಸಾಮಾನ್ಯ ಉಪ್ಪು ಏನ್ ಮಾಡ್ತೇವೆ ಅಂದ್ರೆ ನಾವು ಇದನ್ನ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೊನೇಟ್ ನ ತಯಾರಿಕೆಯಲ್ಲಿ ನಾವೇನು ಬಳಕೆ ಮಾಡ್ತೇವೆ, ಉಪ್ಪನ್ನ ಬಳಕೆ ಮಾಡ್ತೇವೆ. ಹಂಗಂದ್ರೆ ಈಗ ನಾವು ಈ ಸೋಡಿಯಂ ಬೈ ಕಾರ್ಬೊನೇಟ್ ಅನ್ನ ಬಳಸಲು ನಾವೇನ್ ಮಾಡ್ತೇವೆ ಇಲ್ಲಿ ಕಚ್ಚಾ ವಸ್ತುವಾಗಿ ಸೋಡಿಯಂ ಕ್ಲೋರೈಡ್ ಅನ್ನ ನಾವೇನ್ ಮಾಡ್ತೇವೆ ಇಲ್ಲಿ ಬಳಕೆ ಮಾಡ್ತೇವೆ. ಸೋಡಿಯಂ ಕ್ಲೋರೈಡ್ ಅನ್ನ ಬಳಸಿ ನಾವು ಅಡಿಗೆ ಸೋಡಾವನ್ನ ನಾವು ಹೇಗೆ ತಯಾರಿಸ್ತೇವೆ ಅಂದ್ರೆ, ಅಡಿಗೆ ಸೋಡಾ ಅಂದ್ರೆ ಸೋಡಿಯಂ ಬೈ ಕಾರ್ಬೊನೇಟ್, ಇದನ್ನ ಹೇಗೆ ತಯಾರಿಸ್ತಂದ್ರೆ ಈ ಸೋಡಿಯಂ ಕ್ಲೋರೈಡ್ ಜೊತೆ ನಾವೇನ್ ಮಾಡ್ತೇವೆ ಅಂದ್ರೆ ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾ NH3 ಅಮೋನಿಯಾವನ್ನ ನಾವೇನ್ ಮಾಡ್ತೇವೆ ಒಟ್ಟಿಗೆ ಏನ್ ಮಾಡ್ತೇವೆ ನಾವು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡ್ತೇವೆ. ಏನೇನು ಸೋಡಿಯಂ ಕ್ಲೋರೈಡ್, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾಗಳನ್ನ ನಾವೇನ್ ಮಾಡ್ತೇವೆ ಏಕಕಾಲಿಕವಾಗಿ ರಾಸಾಯನಿಕ ಕ್ರಿಯೆ ಮಾಡಿದಾಗ ಅಲ್ಲಿ ಅಮೋನಿಯಂ ಕ್ಲೋರೈಡ್ NH4Cl, ಅಮೋನಿಯಂ ಕ್ಲೋರೈಡ್ ಇದು ಗೊತ್ತಿದೆ ನಿಮ್ಗೆ, NH4+1Cl-1, NH4 1 Cl 1 NH4 Cl, ಅಮೋನಿಯಂ ಕ್ಲೋರೈಡ್ ಮತ್ತು ನಮಗೆ ನಮ್ಮ ಉಪಯುಕ್ತವಾದಂತಹ ಉತ್ಪನ್ನ ಯಾವುದು ಸೋಡಿಯಂ ಬೈ ಕಾರ್ಬೊನೇಟ್ಗಳು ಏನಾಗ್ತವೆ ಇಲ್ಲಿ ಉತ್ಪನ್ನ ಏನಾಗ್ತಿದೆ ನಮಗೆ ಸಿಗುತ್ತದೆ. ಹಂಗಂದ್ರೆ ಅಡಿಗೆ ಸೋಡಾ ನಾವು ಹೇಗೆ ತಯಾರಿಸ್ತೀವಿ, ನಾವು ಅಡಿಗೆ ಸೋಡಕ್ಕೆ ಕಚ್ಚಾ ಪದಾರ್ಥವಾಗಿ ನಾವು ಉಪ್ಪನ್ನ ನಾವು ಸಾಮಾನ್ಯ ಉಪ್ಪನ್ನ ಬಳಕೆ ಮಾಡ್ತೀವಿ. ಸಾಮಾನ್ಯ ಉಪ್ಪಿನೊಂದಿಗೆ ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾಗಳನ್ನ ವರ್ತಿಸಿದಾಗ ಏನಾಗ್ತದೆ ಇದು ಅಮೋನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಬೈ ಕಾರ್ಬೊನೇಟ್ ನಮಗೆ ಉತ್ಪನ್ನಗಳಾಗಿ ಕೊಡ್ತದೆ. ಈ ಅಡಿಗೆ ಸೋಡಾವನ್ನು ಕಾಮನ್ ಆಗಿ ಇದನ್ನ ಅಡಿಗೆ ವೇಗವಾಗಿ ಇದೇನ್ ಮಾಡ್ತಾರೆ ಅಡಿಗೆ ಬೇಯಲು ನಾವೇನ್ ಮಾಡ್ತೀವಿ ಅಡಿಗೆ ಸೋಡಾವನ್ನ ನೀವೇನ್ ಮಾಡ್ತೀವಿ ಬಳಸ್ತೀರಿ. ಸಾಮಾನ್ಯವಾಗಿ ದೈನಂದಿನ ಜೀವನದಲ್ಲಿ ನಾವು ಅಡಿಗೆ ಮನೆಯಲ್ಲಿ ನಾವೇನ್ ಮಾಡ್ತೀವಿ ಅಡಿಗೆ ಸೋಡಾವನ್ನ ನಾವು ಬಳಸ್ತೀವಿ. ಮತ್ತೆ ಇದು ಅನೇಕ ಕಾರಣಗಳಲ್ಲಿ ನಾವೇನ್ ಮಾಡ್ತೀವಿ ಅನೇಕ ಸ್ಥಳಗಳಲ್ಲಿ ನಾವೇನ್ ಮಾಡ್ತೀವಿ ಅಡಿಗೆ ಸೋಡಾವನ್ನ ನಾವೇನ್ ಮಾಡ್ತೀವಿ ಬಳಸ್ತೀವಿ. ಯಾವ್ಯಾವ ಅಂದ್ರೆ ಈಗ ಕಾಮನ್ ಆಗಿ ಇದನ್ನ ಬೇಕಿಂಗ್ ಸೋಡಾವನ್ನ ತಯಾರಿಸಲು ಬಳಸುತ್ತಾರೆ. ಅಡಿಗೆ ಸೋಡಾವನ್ನ ಬೇಕಿಂಗ್ ಸೋಡಾ ಅಂದ್ರೆ ಈ ಬ್ರೆಡ್ ಮಾಡುವಾಗ ಕೇಕ್ ಮಾಡುವಾಗ ಅದೇನ್ ಆಗ್ಬೇಕಾಗ್ತದೆ ನಮ್ಗೆ ಅದರಲ್ಲಿ ಅದು ಉಬ್ಬಬೇಕಾಗ್ತದೆ. ಅದು ಯಾವುದು ಬೇಕಿಂಗ್ ಅದು ಬ್ರೆಡ್ ಕೇಕ್ ಉಬ್ಬಬೇಕಾಗ್ತದೆ. ಉಬ್ಬಬೇಕಾಗ್ಬೇಕಂದ್ರೆ ನಮ್ಗೆ ಏನ್ ಬೇಕು ಬೇಕಿಂಗ್ ಸೋಡಾ ಬೇಕು. ಆ ಬೇಕಿಂಗ್ ಸೋಡಾ ಬೇಕಂದ್ರೆ ನಾವು ಎದರಿಂದ ತಯಾರಿಸ್ತೀವಿ ಅಡಿಗೆ ಸೋಡಾ. ಅಡಿಗೆ ಸೋಡಾ ಜೊತೆ ನಾವು ಟಾರ್ಟಾರಿಕ್ ಆಮ್ಲದೊಂದಿಗೆ ನಾವು ಏನ್ ಮಾಡ್ತೀವಿ ಮಿಕ್ಸ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಬೇಕಿಂಗ್ ಸೋಡಾ ಸಿಗುತ್ತೆ. ಬೇಕಿಂಗ್ ಸೋಡಾ ಏನಾಗುತ್ತೆ ಕೇಕ್ ಬ್ರೆಡ್ ಗಳು ಏನಾಗುತ್ತೆ ಅಲ್ಲಿ ಗುಳ್ಳೆಗಳು ಅಂದ್ರೆ ಉಬ್ ಅದು ಕೇಕ್ ಮತ್ತೆ ಬ್ರೆಡ್ ಏನಾಗುತ್ತೆ ಉಬ್ಬಲು ಏನಾಗ್ತದೆ ಬೇಕಿಂಗ್ ಸೋಡಾ ಏನಾಗ್ತದೆ ಕಾರಣ ಆಗ್ತದೆ. ಏನು ಅಡಿಗೆ ಸೋಡಾಯಿಂದ ನಾವೇನ್ ತಯಾರಿಸ್ತೀವಿ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾವನ್ನ ತಯಾರಿಸಲು ನಾವೇನ್ ಯೂಸ್ ಮಾಡ್ತೀವಿ ಅಡಿಗೆ ಸೋಡಾವನ್ನ ಯೂಸ್ ಮಾಡ್ತೀವಿ. ಮತ್ತೆ ಕಾಮನ್ ಆಗಿ ಇಲ್ಲಿ ಅಡುಗೆಗಾಗಿ ನಾವೇನ್ ಮಾಡ್ತೀವಿ ಅಡಿಗೆ ಬೇಯಿಸಲು ವೇಗವಾಗಿ ಬೇಯಿಸಲು ನಾವೇನ್ ಮಾಡ್ತೀವಿ ಅಡಿಗೆ ಸೋಡಾವನ್ನ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ನಂತರ ಇದನ್ನ ಆಮ್ಲ ಶಾಮಕ ಅಂದ್ರೆ ಈಗ ಅಸಿಡಿಟಿ ಆದಾಗ ನಮಗೆ ಕಾಮನ್ ಆಗಿ ನಮಗೆ ನಾವು ಜಾಸ್ತಿ ಅಂದ್ರೆ ಜೀರ್ಣಕ್ರಿಯೆ ಆಗದಿದ್ದಾಗ ನಮ್ಗೆ ಏನಾಗುತ್ತೆ ಅಲ್ಲಿ ನಮ್ಗೆ ಅಸಿಡಿಟಿ ಆಗುತ್ತೆ ಅಂದ್ರೆ ನಮ್ಮ ಇದು ಹೊಟ್ಟೆಯಲ್ಲಿ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಆಮ್ಲ ಪ್ರಮಾಣ ಹೆಚ್ಚಾದಾಗ ನಾವು ಆ ಆಮ್ಲವನ್ನ ತಟಸ್ಥಗೊಳಿಸಲು ಈ ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ನಾವೇನ್ ಮಾಡ್ತೇವೆ ಬಳಸ್ತೇವೆ ಅಂದ್ರೆ ಅದು ಆಮ್ಲ ಶಾಮಕ. ಈಗ ಅಗ್ನಿಶಾಮಕ ಹೇಗಂದ್ರೆ ಅಗ್ನಿಯನ್ನು ನಂದಿಸುವುದು ಅಗ್ನಿಶಾಮಕ, ಅದೇ ರೀತಿ ಆಮ್ಲವನ್ನು ನಂದಿಸಲು ಆಮ್ಲ ಶಾಮಕವಾಗಿ ಈ ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ನಾವೇನ್ ಮಾಡ್ತೇವೆ ಬಳಸ್ತೀವಿ. ಇದು ನೋಡ್ರಿ ಚಲುವೆ ಪುಡಿ ಮತ್ತೆ ಅಡಿಗೆ ಸೋಡಾ ಇವುಗಳನ್ನ ನೀವು ಸರಿಯಾಗಿ ಇದರ ತಯಾರಿಕೆ ಮತ್ತು ಉಪಯೋಗಗಳನ್ನ ನೀವೇನ್ ಮಾಡ್ಬೇಕು ನೆನ್ಪಿಡ್ಬೇಕು. ಚಲುವೆ ಪುಡಿಯನ್ನ ಹೇಗೆ ತಯಾರಿಸ್ತೀವಿ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ಅನ್ನ ಹಾಯಿಸಿದಾಗ ಏನಾಗ್ತದೆ ನಮಗೆ ಚಲುವೆ ಪುಡಿ ಮತ್ತು ನೀರನ್ನ ಉತ್ಪನ್ನಗಳಾಗಿ ಕೊಡುತ್ತದೆ. ಉಪಯೋಗ ನಿಮ್ಗೆ ಏನ್ ಮಾಡಿದೆ ಪಾಯಿಂಟ್ಸ್ ಮಾಡಿ ನಾವು ಹೇಳಿದ್ದೇವೆ. ನಂತರ ಅಡಿಗೆ ಸೋಡಾ ಅಂದ್ರೆ ಸೋಡಿಯಂ ಬೈಕಾರ್ಬೊನೇಟ್, ಇದಕ್ಕೆ ಕಚ್ಚಾ ಪದಾರ್ಥ ಯಾವುದು ಸೋಡಿಯಂ ಕ್ಲೋರೈಡ್. ಅದರ ಜೊತೆ ನಾವು ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾವನ್ನ ರಾಸಾಯನಿಕ ಕ್ರಿಯೆ ಮಾಡಿದಾಗ ನಮಗೆ ಅಮೋನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಬೈಕಾರ್ಬೊನೇಟ್ ಏನಾಗುತ್ತೆ ನಮಗೆ ಉತ್ಪನ್ನಗಳಾಗಿ ಕೊಡುತ್ತದೆ. ಈಗ ಅದರ ಉಪಯೋಗ ಏನು ಬೇಕಿಂಗ್ ಸೋಡಾ ಮತ್ತು ಅಡಿಗೆ ಬೇಯಿಸಲು ಮತ್ತು ಆಮ್ಲ ಶಾಮಕವಾಗಿ ನಾವೇನ್ ಮಾಡ್ತೀವಿ ಅಡಿಗೆ ಸೋಡಾವನ್ನು ನಾವೇನ್ ಮಾಡ್ತೀವಿ ಬಳಸುತ್ತೇವೆ. ಇದರ ಅನೇಕ ಉಪಯೋಗಗಳಿವೆ. ನಂತರ ಬರುವಂತದ್ದು ವಾಷಿಂಗ್ ಸೋಡಾ. ಈಗ ನಮಗೆ ಹಿಂದಿನ ಪ್ರಕ್ರಿಯೆಯಲ್ಲಿ ನಮ್ಗೆ ಏನ್ ಸಿಕ್ಕಿತ್ತು ಸೋಡಿಯಂ ಬೈಕಾರ್ಬೊನೇಟ್ ಸಿಕ್ತು. ಈ ಸೋಡಿಯಂ ಬೈಕಾರ್ಬೊನೇಟ್ ಎಂಬ ವಸ್ತುವನ್ನು ನಾವು ಕಚ್ಚಾ ಪದಾರ್ಥವಾಗಿ ಬಳಸಿಕೊಂಡು ನಾವೇನ್ ಮಾಡಬಹುದು ವಾಷಿಂಗ್ ಸೋಡಾವನ್ನು ತಯಾರಿಸಬಹುದು. ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರ Na2CO3. ಇದು ಸೋಡಿಯಂ ಕಾರ್ಬೊನೇಟ್, ಅದು ಹಿಂದಿನ ಲವಣ ಯಾವ್ದು ಸೋಡಿಯಂ ಬೈಕಾರ್ಬೊನೇಟ್, ಈ ಲವಣ ಯಾವ್ದು ಸೋಡಿಯಂ ಕಾರ್ಬೊನೇಟ್, ಇದು ಸೋಡಿಯಂ ಕಾರ್ಬೊನೇಟ್ ಆಗಿದೆ. ಈಗ ಸೋಡಿಯಂ ಕಾರ್ಬೊನೇಟ್ ಅನ್ನು ನಾವು ಹೇಗೆ ತಯಾರಿಸ್ತೇವೆ ಅಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ NaHCO3 ಅನ್ನ
ನಾವೇನ್ ಮಾಡಿದಾಗ ಇದನ್ನ ಹೀಟ್ ಮಾಡಿದಾಗ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಹೀಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ Na2CO3 ಸೋಡಿಯಂ ಕಾರ್ಬೋನೇಟ್ ಏನಾಗುತ್ತೆ ಇಲ್ಲಿ ಉತ್ಪನ್ನ ಆಗಿ ನಮ್ಗೆ ದೊರಕುತ್ತದೆ. ಈಗ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಮತ್ತೆ ಇದ್ರ ಜೊತೆ ಏನಾಗುತ್ತೆ ನೀರನ್ನು ಏನಾಗುತ್ತೆ ಇಲ್ಲಿ ಉತ್ಪನ್ನ ಆಗಿ ನಮ್ಗೆ ದೊರಕುತ್ತದೆ. ಇದನ್ನ ಬ್ಯಾಲೆನ್ಸ್ ಹೇಗ್ ಮಾಡ್ತಾರೆ ಅಂದ್ರೆ ಕಾಮನ್ ಆಗಿ ಇಲ್ಲಿ ಏನ್ ಮಾಡ್ರಿ ನೀವು 2 ಅಂತ ಬರೆದ್ ಬಿಡ್ರಿ, 2 ಸೋಡಿಯಂ 2 ಸೋಡಿಯಂ. ಇಲ್ಲಿ ನೀರು ಮತ್ತೇನಾಗ್ತದೆ ಇನ್ನೊಂದು ಇಲ್ಲಿ 2 ಕಾರ್ಬನ್ ಇದಾವಲ್ಲ, ಕಾರ್ಬನ್ 2 ಆದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಇಲ್ಲಿ ಉತ್ಪನ್ನಗಳಾಗಿ ಕೊಡ್ತದೆ. ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೋಡಿಯಂ ಕಾರ್ಬೋನೇಟ್ ಏನಾಗ್ತದೆ ಉತ್ಪನ್ನಗಳಾಗಿ ಕೊಡ್ತದೆ. ವಾಷಿಂಗ್ ಸೋಡಾ ಏನ್ ಮಾಡೋದು, ವಾಷಿಂಗ್ ಸೋಡಾ ಹೇಗೆ ತಯಾರಿಸ್ತಾರೆ, ಅಡಿಗೆ ಸೋಡಾವನ್ನ ನಾವು ಗಾಳಿ ಉಪಸ್ಥಿತಿಯಲ್ಲಿ ಕಾಯಿಸಿದಾಗ ಏನಾಗ್ತದೆ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಏನು ವಾಷಿಂಗ್ ಸೋಡಾ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳನ್ನ ಏನಾಗ್ತದೆ ಉತ್ಪನ್ನಗಳಾಗಿ ಕೊಡುತ್ತದೆ. ನಂತರ ಬರುವುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವು ಹೌದು ಇದು ನಾವು ವಾಷಿಂಗ್ ಸೋಡಾದ ನಾವು ಉಪಯೋಗ ನೋಡಿಲ್ಲ. ವಾಷಿಂಗ್ ಸೋಡಾ ನಾವೇನ್ ಮಾಡ್ತೀವಿ ಮನೆಯಲ್ಲಿ ವಸ್ತುಗಳನ್ನ ಸ್ವಚ್ಛಗೊಳಿಸಲು ನಾವೇನ್ ಮಾಡ್ತೀವಿ ವಾಷಿಂಗ್ ಸೋಡಾನ ಬಳಸುತ್ತೇವೆ. ಮತ್ತೆ ಅನೇಕ ನಿಮ್ಗೆ ವಾಷಿಂಗ್ ಸೋಡಾ ಅಂದ್ರೆ ನಿಮ್ಗೆ ಅನೇಕ ಉಪಯೋಗಗಳು ಇದ್ರದಲ್ಲಿ ನಿಮ್ಗೆ ದೈನಂದಿನ ಜೀವನದಲ್ಲಿ ನಿಮ್ಗೆ ಗೊತ್ತಿರ್ತಾವ. ಇದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಗೃಹ ಬಳಕೆಯಲ್ಲಿ ಅಂದ್ರೆ ಗೃಹ ಬಳಕೆಯನ್ನು ಸ್ವಚ್ಛ ಅಂದ್ರೆ ಅಲ್ಲಿ ಸ್ವಚ್ಛ ಕಾರ್ಯಾಗಿ ನಾವೇನ್ ಮಾಡ್ತೀವಿ ಈ ವಾಷಿಂಗ್ ಸೋಡಾನ ಬಳಸ್ತೇವೆ. ಮತ್ತೆ ನೀರಿನಲ್ಲಿ ಗಡಸುತನವನ್ನು ನಿವಾರಿಸಲು ಅಂದ್ರೆ ಗಡಸು ನೀರು ಮೆದು ನೀರು ಇರ್ತದೆ ಅಂದ್ರೆ ಆ ಗಡಸು ನೀರನ್ನು ನಾವು ಅದರ ಗಡಸುತನವನ್ನು ನಿವಾರಿಸಲು ನಾವೇನ್ ಮಾಡ್ತೀವಿ ವಾಷಿಂಗ್ ಸೋಡಾವನ್ನು ಬಳಸುತ್ತೇವೆ. ನಂತರ ನಾವೇನ್ ಮಾಡ್ತೇವೆ ಅಂದ್ರೆ ಈ ಗಾಜು ತಯಾರಿಕೆ, ಸಾಬೂನು ತಯಾರಿಕೆ ಮತ್ತು ಕಾಗದದ ಕಾರ್ಖಾನೆಯಲ್ಲಿ ನಾವೇನ್ ಮಾಡ್ತೀವಿ ವಾಷಿಂಗ್ ಸೋಡಾನ ನಾವೇನ್ ಮಾಡ್ತೀವಿ ಬಳಸ್ತೀವಿ. ನಂತರ ಬರುವುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಇದು ಕಾಮನ್ ಆಗಿ ಈ ಪ್ಯಾರಿಸ್ ಎಂಬ ವರ್ಡ್ ಇದರಿಂದ ಏನಾಗಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬಂದಿದೆ. ಯಾಕಂದ್ರೆ ಈ ಆ ಕಾಲದಲ್ಲಿ ಆ ಒಂದು ಪ್ಯಾರಿಸ್ ಎಂಬ ಈ ದೇಶದಲ್ಲಿ ಏನಾಗ್ತದೆ ಮನೆಗಳು ಅಲ್ಲಿ ಕಟ್ಟುವುದು ಸುಲಭ ಆಗ್ತಿದ್ದಿಲ್ಲ. ಯಾಕಂದ್ರೆ ಅಲ್ಲಿ ಸತತವಾಗಿ ಏನಾಗ್ತಿದ್ವು ಅಲ್ಲಿ ಭೂಕಂಪಗಳು ಆಗ್ತಿದ್ವು. ಆದ್ದರಿಂದ ಅಲ್ಲಿ ಮನೆಗಳನ್ನ ಅತ್ಯಂತ ಖರ್ಚು ಮಾಡಿ ಕಟ್ತಿರಲಿಲ್ಲ. ಯಾಕಂದ್ರೆ ಅಲ್ಲಿ ಕಟ್ಟಿದ್ರದ ಏನಾಗ್ತಿತ್ತು ಭೂಕಂಪವಾಗಿ ಆ ಮನೆ ಏನಾಗ್ತಿತ್ತು ನಾಶ ಆಗ್ಬಿಡ್ತಿತ್ತು. ಆದ್ರಿಂದ ಅಲ್ಲಿಯ ಜನ ಏನ್ ಮಾಡ್ತಿದ್ರು ತಾತ್ಕಾಲಿಕವಾಗಿ ಮನೆಗಳನ್ನ ಕಟ್ತಿದ್ರು ಇಲ್ಲಿ ಪ್ಯಾರಿಸ್ನಲ್ಲಿ. ಆ ತಾತ್ಕಾಲಿಕವಾಗಿ ಮನೆಯನ್ನು ಕಟ್ಟಾಕ ಇದು ಒಂದು ರಾಸಾಯನಿಕ ವಸ್ತುವನ್ನು ಬಳಸಿದ್ರು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದನ್ನು ಕಾಮನ್ ಆಗಿ ನೀವು ನೋಡಿದ್ರೆ ಗಣಪತಿ ಮೂರ್ತಿಗಳನ್ನ ಮಾಡಲು ಅನೇಕ ದೇವರ ಮೂರ್ತಿಗಳನ್ನ ಮಾಡಲು ನಾವೇನ್ ಮಾಡ್ತೀವಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವೇನ್ ಮಾಡ್ತೀವಿ ಬಳಸ್ತೀವಿ. ಈ ರಾಸಾಯನಿಕ ವಸ್ತುವನ್ನು ಬಳಸಿ ಅವ್ರ ಮನೆಗಳನ್ನ ಕಟ್ತಿದ್ರು. ಯಾಕಂದ್ರೆ ಅದಕ್ಕೆ ಖರ್ಚು ಕಡಿಮೆ ಬರ್ತಿತ್ತು ಮತ್ತು ತಾತ್ಕಾಲಿಕವಾಗಿರ್ತಿತ್ತು. ಅದರಿಂದ ಅಲ್ಲಿ ಮನೆಗಳನ್ನ ಇದರಿಂದ ಕಟ್ಟಿದ್ರಿಂದ ಏನಾಗಿತ್ತು ಆ ರಾಸಾಯನಿಕ ವಸ್ತುಗೆ ಏನ್ ಬಂದಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೆಸರು ಬಂದಿದೆ. ಈಗ ಇದ್ರ ನಾವೇನ್ ಮಾಡ್ಬೇಕು ಇದರ ತಯಾರಿಕೆ ನೋಡ್ಬೇಕು ನಾವು. ಈ ತಯಾರಿಕೆ ಹೇಗಾಗುತ್ತೆ ಅಂದ್ರೆ ನಾವು ಈಗ ನಿಮ್ಗೆ ಜಿಪ್ಸಮ್ ಅನ್ನೋದೊಂದು ರಾಸಾಯನಿಕ ವಸ್ತು ಗೊತ್ತಿದೆ, ಇದು 9ನೇ ತರಗತಿಯಲ್ಲಿ ನೀವು ಕಲ್ತಿರ್ತೀರ. ಈಗ ಈ ಸಿಮೆಂಟ್ ನಲ್ಲಿ ಇರ್ತದೆ ಈ ಜಿಪ್ಸಮ್. ಈ ಜಿಪ್ಸಮ್ ಅನ್ನ ನೀವು ಏನ್ ಮಾಡ್ಬೇಕಂದ್ರೆ ಈ ಜಿಪ್ಸಮ್ ಅನ್ನ 373 ಕೆಲ್ವಿನ್ಗೆ ನೀವ್ ಏನ್ ಮಾಡ್ಬೇಕು ಕಾಯಿಸಿದಾಗ ನಿಮ್ಗೆ ಏನ್ ಸಿಗ್ತದೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂಬ ರಾಸಾಯನಿಕ ವಸ್ತು ಏನಾಗ್ತದೆ ನಿಮ್ಗೆ ಸಿಗುತ್ತದೆ. ಇದರ ಉಪಯೋಗ ಏನು? ಇದ್ರ ಉಪಯೋಗನ ಸಾಮಾನ್ಯವಾಗಿ ಮೂರ್ತಿಗಳನ್ನು ಮಾಡಲು ಬಳಸುತ್ತಾರೆ. ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಅನೇಕ ವಸ್ತುಗಳನ್ನ ಮಾಡಲು ಅಂದ್ರೆ ಈಗ ಉಪಯುಕ್ತವಾದ ವಸ್ತುಗಳನ್ನು ನೀವು ಮಾಡಲು ಏನ್ ಮಾಡ್ತಾರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸುತ್ತಾರೆ. ಮತ್ತೆ ವೈದ್ಯರಿಗೆ ತಮ್ಗೆ ಬೇಕಾದ ಸಲಕರಣೆಗಳನ್ನು ಮಾಡಲು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಏನ್ ಮಾಡ್ತಾರೆ ಇವರು ಬಳಸ್ತಾರೆ. ಇದು ನಮ್ಮ ಲವಣಗಳ ಭಾಗದಲ್ಲಿ ನಾವೇನ್ ಮಾಡೋಣ ಸ್ಟಾರ್ಟಿಂಗ್ ಇಂದ ನಾವು ಇನ್ನೊಮ್ಮೆ ನೋಡ್ಬಿಡೋಣ. ಸಾಮಾನ್ಯ ಉಪ್ಪು ಇದೆ, ಸಾಮಾನ್ಯ ಉಪ್ಪು ಆದ್ಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಈಗ ಸಾಮಾನ್ಯ ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಹೇಗೆ ಸಿಗುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ವರ್ತಿಸಿದಾಗ ಉಪ್ಪು ಮತ್ತು ನೀರು ಸಿಗ್ತದೆ. ಅದೇ ಅದನ್ನು ಉಪಯೋಗ ಏನ್ ಮಾಡ್ತೇವೆ ಅಡುಗೆಗಾಗಿ ಬಳಸ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಕೆಯಲ್ಲಿ ಬಳಸುತ್ತೇವೆ, ಸೋಡಿಯಂ ಕಾರ್ಬೋನೇಟ್ ತಯಾರಿಕೆಯಲ್ಲಿ ಬಳಸುತ್ತೇವೆ, ಸೋಡಿಯಂ ಬೈಕಾರ್ಬೋನೇಟ್ ತಯಾರಿಕೆಯಲ್ಲಿ ನಾವೇನ್ ಮಾಡ್ತೀವಿ ಉಪ್ಪನ್ನ ಬಳಸ್ತೀವಿ. ಅದೇ ಈ ರಿವರ್ಸ್ ಆಗಿ ಏನಾದ್ರೂ ರಾಸಾಯನಿಕ ಕ್ರಿಯೆ ಮಾಡಲು ಹೋದ್ರೆ ಅದು ನಿಜವಾಗಿ ಬರುವುದಿಲ್ಲ. ಆದ್ದರಿಂದ ನಾವು ನೋಡ್ಕೊಳ್ಳಿ ಬಾಹ್ಯವಾಗಿ ಏನ್ ಮಾಡ್ಬೇಕು ಶಕ್ತಿ ಹಾಕ್ಬೇಕು, ಅದೇ ಉಷ್ಣ ಶಕ್ತಿ ಇದು ವಿದ್ಯುತ್ ಶಕ್ತಿಯನ್ನು ಹಾಕಿ ನಾವೇನ್ ಮಾಡ್ತೀವಿ ಇದೇನ್ ಮಾಡ್ತೀವಿ ರಿವರ್ಸ್ ಆಗಿ ನಾವೇನ್ ಮಾಡ್ತೀವಿ ರಾಸಾಯನಿಕ ಕ್ರಿಯೆ ಮಾಡ್ತೀವಿ. ಇಲ್ಲಿ ನಿಮ್ಗೆ ಇದು ಪ್ರೊಸೆಸ್ ಎಲ್ಲ ಏನಾಗಿದೆ ಸರಿಯಾಗಿ ಅರ್ಥ ಆಗಿದೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಗಳನ್ನ ಅನೇಕ ಕಾರ್ಖಾನೆಗಳಲ್ಲಿ ನಾವೇನ್ ಮಾಡ್ತೀವಿ ಬಳಸ್ತೀವಿ. ಮತ್ತೆ ನಂತರ ಬರುವುದು ಚಲುವೆ ಪುಡಿ. ಚಲುವೆ ಪುಡಿಯನ್ನು ಏನ್ ಮಾಡುದು ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ಗಾಳಿಯನ್ನು ನಾವು ಹಾಯಿಸಿದಾಗ ಏನಾಗ್ತದೆ ಚಲುವೆ ಪುಡಿ ಮತ್ತು ನೀರು ಉತ್ಪನ್ನಗಳಾಗಿ ಕೊಡುತ್ತದೆ. ನಂತರ ಇದರ ಉಪಯೋಗ ಏನು? ಅನೇಕ ಶೌಚಾಲಯಗಳಲ್ಲಿ ಸುಲಭ ಶೌಚಾಲಯಗಳಲ್ಲಿ ನಾವು ಚಲುವೆ ಪುಡಿಯನ್ನು ಬಳಸುತ್ತೇವೆ. ನೀರನ್ನು ಶುದ್ಧಗೊಳಿಸಲು ನಾವೇನ್ ಮಾಡ್ತೇವೆ ಚಲುವೆ ಪುಡಿಯನ್ನು ಬಳಸುತ್ತೇವೆ. ಈ ರೀತಿಯಾಗಿ ಚಲುವೆ ಪುಡಿ ಅನೇಕ ಉಪಯೋಗಗಳು ಇವೆ. ನಂತರ ಬರುವುದು ಯಾವುದು? ಅಡಿಗೆ ಸೋಡಾ. ಅಡಿಗೆ ಸೋಡಾವನ್ನು ನಾವು ಇದರಿಂದ ಅದರ ಕಚ್ಚಾ ಪದಾರ್ಥ ಯಾವುದು ಸೋಡಿಯಂ ಕ್ಲೋರೈಡ್ ಅನ್ನು ಬಳಸಿ ನಾವು ಅಡಿಗೆ ಸೋಡಾವನ್ನು ಬಳಸ್ತೀವಿ. ಅಡಿಗೆ ಸೋಡಾ ಇದು ಸೋಡಿಯಂ ಕ್ಲೋರೈಡ್ ಏನ್ ಮಾಡ್ತೇವೆ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾಗಳನ್ನ ನಾವು ರಾಸಾಯನಿಕ ಕ್ರಿಯೆ ಮಾಡಿದಾಗ ಏನಾಗ್ತದೆ ಅಮೋನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಬೈ ಕಾರ್ಬೋನೇಟ್ಗಳು ಏನಾಗ್ತದೆ ಉತ್ಪನ್ನಗಳಾಗಿ ಕೊಡುತ್ತದೆ. ಈಗ ಉದಾಹರಣೆ ಅದನ್ನ ಎಲ್ಲೆಲ್ಲಿ ಬಳಸ್ತೇವೆ ನಾವು ಅಡಿಗೆ ಸೋಡಾನ ಬೇಕಿಂಗ್ ಸೋಡಾ ಮಾಡಲು ಬಳಸುತ್ತೇವೆ. ಮತ್ತೆ ಅಡಿಗೆ ವೇಗವಾಗಿ ಬೇಯಲು ನಾವೇನ್ ಮಾಡ್ತೇವೆ ಅಡಿಗೆ ಸೋಡಾನ ಬಳಸ್ತೇವೆ. ಮತ್ತು ಆಮ್ಲ ಶಾಮಕ ಅಂದ್ರೆ ಅಸಿಡಿಟಿ ಆದಾಗ ನಾವೇನ್ ಮಾಡ್ತೀವಿ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಬಳಸ್ತೇವೆ.
ನಂತರ ಬರುವುದು ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಅಂದ್ರೆ ಅಡಿಗೆ ಸೋಡಾ, ಅಡಿಗೆ ಸೋಡಾದಿಂದ ನಾವೇನ್ ಮಾಡ್ತೀವಿ, ವಾಷಿಂಗ್ ಸೋಡಾ ಮಾಡ್ತೀವಿ. ಅಡಿಗೆ ಸೋಡಾವನ್ನು ನಾವು ಕಾಯಿಸಿದಾಗ ನಮ್ಗೇನಾಗುತ್ತೆ, ವಾಷಿಂಗ್ ಸೋಡಾ ಮತ್ತೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಉತ್ಪನ್ನಗಳಿಗೆ ನಮ್ಗೇನಾಗ್ತಾವೆ ಸಿಗ್ತಾವ. ನಂತರ ಬರೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವೇನ್ ಮಾಡೋದು, ಜಿಪ್ಸನ್ ಅನ್ನ 373 ಕೆಲ್ವಿನ್ಗೆ ನಾವೇನ್ ಮಾಡಿದಾಗ ಕಾಯಿಸಿದಾಗ ನಮ್ಗೆ ಏನ್ ಸಿಗುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾಗುತ್ತೆ ಸಿಗ್ತದೆ. ಇದನ್ನ ಸಾಮಾನ್ಯವಾಗಿ ಮೂರ್ತಿಗಳನ್ನು ತಯಾರಿಸಲು ಮತ್ತು ವೈದ್ಯರ ಅನೇಕ ಸಲಕರಣೆಗಳನ್ನ ತಯಾರಿಸಲು ಏನ್ ಮಾಡ್ತೇವೆ ನಾವು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವೇನ್ ಮಾಡ್ತೀವಿ,